ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸು. ನಮ್ಮಂಥ ಸಣ್ಣ ನಿರ್ಮಾಪಕರು ಇವನ್ನ ಇನ್ಸ್ಪಿರೇಷನಾಗಿ ತೊಗೊಂಡು ತುಂಬ ದೊಡ್ಡ ಸಾಧಕರು, ಸಾಧಕರು, ನಟರು, ಇದೆಲ್ಲದಕ್ಕಿಂತ ನಮ್ಮ ಮನೆಗೆ ತುಂಬ ಬೇಕಾದವರು. ನಾನು ತುಂಬ ಸಣ್ಣ ವಯಸ್ಸಿಂದ ಇವ್ರು ನೋಡ್ಕೊಂಡು ಬೆಳೆದಿದ್ದೀವಿ. ನಮ್ಮ ಮನೆಗೆ ಬರೋರು ನನ್ನ ನಮ್ಮಪ್ಪನ ಮತ್ತು ದ್ವಾರಕೀಶ್ ಸರ್ ಅವರ ಒಂದು ಬಾಂಧವ್ಯ, ನೋಡ್ಕೊಂಡು ಬೆಳೆದವ್ರು ನಾವು. ಒಂದು ದೊಡ್ಡ ಲಾಸ್ ಇಂಡಸ್ಟ್ರಿಗೆ, ಯಾವತ್ತೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಎಸ್, ಇದು ನಟ ಬಾಲಾಜಿ ಅವರ ಮಾತು. ಈಗ ಒಬ್ಬೊಬ್ಬರಾಗೆ ಹಾಸ್ಯ ಸಾಮ್ರಾಟ್ನಿಗೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸುಮಾರು 50 ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವಂತಹ ದ್ವಾರಕೀಶ್ ಅವರು ಯಾವತ್ತೂ ಸಹ ನಿರ್ದೇಶಕರನ್ನ ಹಿಡಿತದಲ್ಲಿ ಇಟ್ಕೊಂಡಿರಲಿಲ್ಲ, ಅಂದರೆ ಸ್ವತಂತ್ರವಾಗಿ ಬಿಡ್ತಾ ಇದ್ರು. ದ್ವಾರಕೀಶ್ ಅವರ ಕೊಡುಗೆ ಬಹಳ ದೊಡ್ಡದಿದೆ. ಕನ್ನಡ ಚಿತ್ರಗಳನ್ನು ಮೊದಲಿಗೆ ಹೊರದೇಶದಲ್ಲಿ ಶೂಟ್ ಮಾಡೋದ್ರಿಂದ ಹಿಡಿದು ಕಿಶೋರ್ ಕುಮಾರ್, ಬಪ್ಪಿ ಲಹರಿ ಇಂಥ ದಿಗ್ಗಜರುಗಳನ್ನು ಕನ್ನಡಕ್ಕೆ ಕರ್ಕೊಂಡು ಬಂದಂಥವರು. ಸದಾ ಸಿನಿಮಾ ಪ್ರೀತಿಯಿಂದಲೇ ಏಳು ಬೀಳಿನ ಮಧ್ಯೆ ಸಿನಿಮಾ ಮಾಡ್ತಾನೆ ಅವರು ಸಿನಿಮಾದಲ್ಲೇ ಬದುಕನ್ನು ಕಟ್ಕೊಂಡಂಥವ್ರು. ಇವತ್ತವರು ತುಂಬ ಆಯುಷ್ಯ ಅಂತ ಹೇಳಬೇಕು, ತುಂಬ ಆಯುಷ್ಯದಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದು ಖಂಡಿತ ಚಿತ್ರರಂಗಕ್ಕೆ ಒಬ್ಬ ಮಾರ್ಗದರ್ಶಕರ ಕೊರತೆ ಇದೆ ಅಂತ, ಮತ್ತೊಮ್ಮೆ ಇನ್ನೊಂದು ದೊಡ್ಡ ಕೊರತೆ ಉಂಟಾಯಿತು ಅಂತಲೇ ನಾನು ಭಾವಿಸ್ತೇನೆ. ಯಾವುದಾದ್ರೆ ಎಂಥದೇ ಸನ್ನಿವೇಶದಲ್ಲೂ ದ್ವಾರಕೀಶ್ ಅಂತವರ ಒಂದು ಮಾರ್ಗದರ್ಶನ ಸಿಗ್ತಿತ್ತು, ಆ ಮಾರ್ಗದರ್ಶನ ಕೂಡ ಈಗ ಇಲ್ಲವಾಯಿತು. ದೇವರು ಅವರ ಇಡೀ ಕುಟುಂಬಕ್ಕೆ ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದ್ವಾರಕೀಶ್ ಅವರು ಅವರ ಬಣ್ಣದ ನಂಟು ಕೆಲಸಗಳು, ಅವರ ಎತ್ತರ ಬಹಳ ಕುಬ್ಜ ಆದರೂ ಸಹ ತುಂಬ ಎತ್ತರದ ಕೆಲಸಗಳನ್ನು ಅವರು ಮಾಡಿ ಹೋಗಿದ್ದಾರೆ. ಅದು ಇತರರಿಗೆ ಪ್ರೇರಣಾದಾಯಿಯಾಗಿ, ರಾತ ಸ್ಮರಣೀಯವಾಗಿ, ಸಂಧ್ಯಾ ವಂದನೀಯವಾಗಿ, ಚಿರಕಾಲ ಚಿತ್ರರಂಗದಲ್ಲಿ ನಿಲ್ಲಬಲ್ಲಂತಹ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಮೈಲುಗಲ್ಲುಗಳನ್ನು ಸಹ ಒಂದೊಂದೇ ಸಾಧಿಸ್ತಾ ಹೋಗ್ತಿರಬೇಕಾದಾಗ ಹೆದ್ದಾರಿ ಪ್ರಯಾಣದಲ್ಲಿ ಅನೇಕ ಎಡರು ತೊಡರುಗಳು ಬರೋದು ಸಹಜ. ಆದರೆ ಎಡರು ತೊಡರುಗಳನ್ನೆಲ್ಲ ಮೆಟ್ಟಿ ನಿಂತು ಮುನ್ನಡೆಯುವಂಥದ್ದಿದೆಯಲ್ಲ, ಎಷ್ಟು ದುರಂತಗಳನ್ನು, ಎಷ್ಟು ಅವಘಡಗಳನ್ನು ಅಥವಾ ಎಷ್ಟು ಸಮಸ್ಯೆಗಳನ್ನು ಎದುರಿಸೋ ಸಹ ಸುಳಿಯಿಂದ ಹೊರಬರುವಂಥ ಕೆಲಸವನ್ನು ದ್ವಾರಕೀಶರು ಮಾಡ್ತಾ ಹೋದದ್ದು ಬಹಳ ಒಳ್ಳೆಯ ಉಪಕ್ರಮ ಅಂತ ಅನ್ನಿಸಿದೆ. ಹಾಸ್ಯ ನಟರಾಗಿನೇ ಉಳಿಯೋದು ಕಷ್ಟ ಅಂತದಲ್ಲಿ ಹಾಸ್ಯ ನಟರಾಗಿ ಬಂದು ಹೀರೋ ಆಗಿ ಮುಂಚೆ ನಿರ್ದೇಶಕರಾಗಿ ಕೊಡುಗೆಗಳನ್ನ ಕೊಟ್ಟಂತವರು, ನಿರ್ಮಾಪಕ ನಿರ್ದೇಶಕರು ಆಗಿದ್ದವರು ಸಹಜವಾಗಿ ಕಲಾವಿದರಾಗಿಯೇ ಇರ್ತಾರೆ. ಅವರು ಕಲಾವಿದರಾಗಕ್ಕೆ ಅಂತ ಅವರೆಲ್ಲ ಸ್ವಲ್ಪ ಕಲಾ ಕಾಳಜಿಗಳು ಅಥವಾ ಕಲಾ ಸೆಳೆತಗಳಿವೆಯಲ್ಲ, ಅವುಗಳು ಒಟ್ಟಾರೆ ಇಡೀ ವಿಭಾಗವನ್ನ ತಾವು ಆವರಿಸಿಕೊಂಡು ನಿರ್ದೇಶಕರು, ನಿರ್ಮಾಪಕರು ಆಗೋದ್ರ ಜೊತೆಗೆ ಕನ್ನಡ ಚಿತ್ರ ಬೈಬೇಕು ಅಥವಾ ಏನೆಲ್ಲ ಮಾಡೋದು ಚೆನ್ನಾಗಿರ್ಬೋದು ಅನ್ನೋದಂತ ದೂರಗಾಮಿ ಚಿಂತನೆ ಇತ್ತಲ್ಲ, ದೂರದರ್ಶಿತ್ವ ಇತ್ತಲ್ಲ, ಅದು ಬಹಳ ಇತರರಿಗೆ ಮಾದರಿ ಅಂತ ನಾನು ಭಾವಿಸಿದ್ದೇನೆ. ಇವತ್ತಿಗೂ ಕೂಡ 4 ಜನರೇಷನ್ ಕಳೆದ್ರು ಕೂಡ ನಾವು ನೆನಪು ಮಾಡಿಕೊಂಡು ನಗುವಂತ ಚಿತ್ರಗಳು, ಗುರು ಶಿಷ್ಯರಿರ್ಬೋದು, ಇವತ್ತಿಗೂ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಎಂಜಾಯ್ ಮಾಡ್ತಾರೆ. ಆ ತರದಂತ ಚಿತ್ರಗಳನ್ನ ಕೊಟ್ಟವರು, ಹಾಸ್ಯದ ಇರ್ಬೋದು ಹಾಗೆ ಎಮೋಷನಲ್ಗೂ ಸೈ ಅಂತೇಳಿ ಅನ್ಸ್ಕೊಂಡಂತವರು. ಸೊ ನಿಮ್ಮ ಅವರ ಒಡನಾಟ ಹೇಗಿತ್ತು, ಕಡೆಯ ಬಾರಿ ಯಾವಾಗ ನೀವು ಮಾತನಾಡಿದ್ರಿ? ದೃಶ್ಯ ಮಾಧ್ಯಮ ತುಂಬಾ ಪ್ರಭಾವಿ ಮತ್ತೆ ಪರಿಣಾಮಕಾರಿಯಾದ್ದು, ಮತ್ತೆ ಅದರ ಮುಖಾಂತರ ಅನೇಕ ಉಳಿತನ್ನು ಸಾಧಿಸೋಕೆ ಸಾಧ್ಯವಿದೆ, ಕೆಡಕನ್ನು ಸ್ಥಾಪಿಸೋಕೆ ಸಾಧ್ಯವಿದೆ ಅಂತ ಯೋಚನೆ ಮಾಡಿದಂಥ ದ್ವಾರಕೀಶರು ಆಗಾಗ ಬೇರೆ ಬೇರೆ ಕಾರಣಗಳಿಗೆ ಸಿಗ್ತಾ ಇದ್ದದ್ದುಂಟು. ನಾಗರಕಟ್ಟೆ ಅಂತೊಂದು ಇನ್ನೂ ಬಿಡುಗಡೆ ಆಗಬೇಕಿರುವಂಥ ಒಂದು ಚಿತ್ರ ಅದು, ಆ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿರುವ ಒಂದು ಸಂದರ್ಭ ಅದು. ಆ ಸಂದರ್ಭ ಕೆಲವು ದಿನಗಳು ಪರ್ಯಂತ ಜೊತೆಗೆ ನಾವು ನಟಿಸಿರಬೇಕಾದಾಗ ನಮಗೆ ಇದ್ದ ವಿರಾಮ ಕಾಲದಲ್ಲಿ ಅನೇಕ ವಿಚಾರಗಳ ಕುರಿತು ಚರ್ಚೆ ಮಾಡ್ತಾ ಇದ್ವಿ, ಹರಟೆ ಕೊಚ್ತಾ ಇದ್ವಿ. ಹಾಗೆಲ್ಲ ಹರಟೆ ಕೊಚ್ತಿರಬೇಕಾದಾಗಿಯೂ ಸಹ ನಮಗಿದ್ದದ್ದು ಬಹಳ ಮುಖ್ಯವಾದಂಥ ಒಂದು ಅವರ ನಾನು ಕಂಡು ಉಮೇದೇನು ಅಂತಂದ್ರೆ ರಂಗದ ಬೆಳವಣಿಗೆ ಅಭ್ಯುದಯಕ್ಕಾಗಿ ತೊಡಗಿಸ್ಕೊಳ್ಳುವಂಥದ್ದು ಅದು ಬಹಳ ಮುಖ್ಯ ಅಂತ ನನಗನ್ಸಿತು. ಯಾರಾದರೂ ಒಬ್ಬ ಒಂದು ವಲಯದಲ್ಲಿ ತೊಡಕೊಂಡಿದ್ದಾರೆ ಅಂತಂದ್ರೆ ಆ ಥರದ ತೊಡಕೊಳ್ಳುವಿಕೆಯಲ್ಲಿ ಮುಂದಿನ ಪೀಳಿಗೆಗೆ ಏನು ಬೇಕು ಅಂತ ಕಾಳಜಿ ಮಾಡುವಂಥವ್ರು ಅಥವಾ ಕಳಕಳಿ ಇರುವಂಥವ್ರು ಸಂಖ್ಯೆ ನಮಗೆ ಈ ಕಡೆ ನಮಗೆ ಬಹಳ ತುಂಬ ಸ್ವಾರ್ಥವನ್ನೇ ನೋಡ್ತೇವೆ, ಸ್ವಹಿತ ಸಾಧಕರನ್ನೇ ನೋಡ್ತೇವೆ. ಆದರೆ ಸ್ವಹಿತವನ್ನು ಪಕ್ಕಕ್ಕಿರಿಸಿ ತಾವು ರಂಗಕ್ಕೆ ತಂದು ಮಾಡಬೇಕು ಅನ್ನೋ ತುಡಿತು ಇತ್ತಲ್ಲ ದ್ವಾರಕೀಶರಿಗೆ. ಅಂಥ ಕಲಾ ಉತ್ತುಂಗಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಯಾವಾಗಲೂ ಏನಾದ್ರು ಒಳ್ಳೇದು ಮಾಡಬೇಕು ಅನ್ನೋ ಬಯಸುವಂಥ ಮನಸ್ಸು ದ್ವಾರಕೀಶರಾಗಿದ್ದರಿಂದ ಅವರು ವಿಶಿಷ್ಟವಾಗಿ ಕಾಣ್ತಿದ್ದಾರೆ. ಆ ಥರದ ಒಂದು ಗೌರವಪೂರ್ಣವಾದಂಥ ವಿದಾಯವನ್ನು
ಇಲ್ಲಿ ಹಿರಿಯ ರಂಗ ಅಥವಾ ನಾಗರಿಕರು ಸಾರ್ವಜನಿಕರು ಕನ್ನಡದ ಮನಸ್ಸುಗಳು ಮಾಡ್ತಾ ಇವೆ ಅನ್ನೋದು ನನಗೆ ನನ್ನ ಮಟ್ಟಿಗೆ ತುಂಬಾ ಸಮಾಧಾನಕರ ಸಂಗತಿ. ಧನ್ಯವಾದ. ಸೊ ಇದಿಷ್ಟು ಕಲಾವಿದರಾದಂತಹ ಸುಚೇಂದ್ರ ಪ್ರಸಾದ್ ಅವರು ಅಂತ ಹೇಳುವಂತಹ ಮಾತು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣನ್ಯೂಸ್ ಬೆಂಗಳೂರು. ನಟರು, ನಿರ್ದೇಶಕರು, ನಿರ್ಮಾಪಕರು ಎಲ್ರಿಗೂ ಸಹ ಸ್ಫೂರ್ತಿಯಾಗಿದ್ದಾರೆ ದ್ವಾರಕೀಶ್ ಅವರು. ನಟರಾಗಿದ್ದಂತ ಸಂದರ್ಭದಲ್ಲಿ ಅದ್ಭುತವಾದಂತಹ ನಟನೆ ಮಾಡಿದ್ರು, ನಿರ್ದೇಶಕರಾಗಿದ್ದಂತಹ ಸಂದರ್ಭದಲ್ಲಿ ನಿರ್ದೇಶನ ಮಾಡುವಾಗ ಇದೇ ರೀತಿಯಾಗಿ ನನಗೆ ಬೇಕು ಈ ಸೀನು ಅಂತ ಕೇಳಿ ಅವರೇ ಸ್ವತಃ ಕೆಲವೊಂದು ಸಂದರ್ಭದಲ್ಲಿ ಆಕ್ಟ್ ಮಾಡಿ ಈ ರೀತಿ ನನಗೆ ಬರಬೇಕು ಸೀನ್ ಅಂತ ಹೇಳ್ತಾ ಇದ್ರಂತೆ. ಇನ್ನು ನಿರ್ಮಾಪಕರಾದಂತಹ ಸಂದರ್ಭದಲ್ಲೂ ಅದೇ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.